ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಇಡ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೆ ಇಡ್ಲಿ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಮನೇಲಿ ದಿನನಿತ್ಯಕ್ಕೆ ಅಥವಾ ವಾರಕ್ಕೊಂದು 2 ಟೈಮ್ಸ್ ಅದು ಮಾಡ್ಕೊಂಡೇ ಮಾಡ್ಕೊಳ್ತೀರಾ. ಕೆಲವೊಂದ್ಸಲ ಇಡ್ಲಿ ಮಾಡಬೇಕಾದ್ರೆ ಕೊನೆಯಲ್ಲಿ ಸ್ವಲ್ಪ ಸಂಪ್ಲಮ್ ಇರುತ್ತೆ, ಆ ಇಡ್ಲಿ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗೋ ಚಾನ್ಸ್ ಇರುತ್ತೆ, ಅದನ್ನ ಯಾರು ತಿನ್ಲಿಕ್ಕಾಗಲ್ಲ. ಅವಾಗ ವೇಸ್ಟ್ ಮಾಡೋದು ಬೇಡ, ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಬೋದು. ಆ ಇಡ್ಲಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಸ್ವಲ್ಪ ಹಿಂಗೆ ಸ್ವಲ್ಪ ತೇವದ ಕೈ ಮಾಡ್ಕೊಂಡು ಎಲ್ಲ ಪುಡಿ 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 ಮಾಡ್ಕೊಳ್ಳಿ. ಸ್ವಲ್ಪ ಇಷ್ಟಪ್ಪ ಇದ್ರೂ ಓಕೆ ನಡೆಯುತ್ತೆ, ಪುಡಿ ಪುಡಿ ಮಾಡ್ಕೊಳ್ಳಿ. ಫ್ರೆಶ್ ಇಡ್ಲಿ ಕೂಡ ತೊಗೊಳ್ಬೋದು, ನಾನು ಇಲ್ಲಿ ಫ್ರೆಶ್ ಇಡ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಆ ಥರ ಇಡ್ಲಿ ಗಟ್ಟಿ ಇಡ್ಲಿ ಇದ್ರೆ ಅಥವಾ ಹಿಂದಿನ ದಿವಸದ ಮಿಕ್ಕಿದ್ರೆ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ. ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. 1-4 ಗ್ರೀನ್ ಚಿಲ್ಲಿ ಇದೆ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಇಡ್ಲಿಗೆ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಗೆ ಉಪ್ಪು ಮತ್ತು ತೆಂಗಿನಕಾಯಿಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹಿಂಗಿದೆ, ಕಡಲೆಕಾಯಿ ಬೀಜ ಇದೆ, ಸ್ವಲ್ಪ ಈಗೆಲ್ಲ ಒಗ್ಗರಣೆ ಮಾಡಿಕೊಂಡು. ಟೊಮೊಟೊ ತೊಗೊಂಡಿಲ್ಲ, ಯಾಕೆಂದರೆ ಇಡ್ಲಿನಲ್ಲಿ ಹುಳಿ ಇದೆ, ಹಾಗಾಗಿ ನಾನು ಟೊಮೊಟೊ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ನಿಮಗೆ ಇಡ್ಲಿ ತುಂಬ ಡ್ರೈ ಡ್ರೈ ಅನಿಸಿದ್ರೆ ಜಸ್ಟ್ ಒಂಚೂರು ನೀರು ತುಂಬಿಸ್ಬೋದು, ಇಲ್ಲ ಎಣ್ಣೆ ಜಾಸ್ತಿ ಕೊಡ್ಬೋದು. ಬಿಸಿಲು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಡಬ್ಬಿ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ. ಅದೇ ರವೆ ಉಪ್ಪಿಟ್ಟು ತಿಂತೀನಿ ಬೇಜಾರದಾಗ ಇದು ತುಂಬ ರುಚಿ ಕೊಡುತ್ತೆ, ಒಂದ್ಸಲ ಮಾಡಿ ನೋಡಿ. ಈಗ ಒಗ್ಗರಣೆ ಮಾಡೋಣ, ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಬರೋಷ್ಟು ಹುರ್ಕೋಬೇಕು, ಇಲ್ಲ ರಸಸಿ ಇದೆ ಚೆನ್ನಾಗಿರಲ್ಲ. ಅದು 1-2 ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ನೀವು ಯಾವುದು ಅಡುಗೆ ಊಟಕ್ಕೆ ಉಪಯೋಗಿಸಿರೋ ಆ ಎಣ್ಣೆ, ಅಡುಗೆ ಎಣ್ಣೆ ಅದು. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಶೇಂಗಾ ಹಾಕೋಣ. ಶೇಂಗಾ ಸ್ವಲ್ಪ ಕ್ರಿಸ್ಪಿ ಬರಬೇಕು, ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ. ಸ್ವಲ್ಪ ಫ್ರೈ ಆಗಿದೆ, ಈಗ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೋಣ. ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ, ಎಷ್ಟು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಉಪ್ಪಿಟ್ಟು ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಒಂದು ನಿಮಿಷ ಫ್ರೈ ಆಗಲಿ ಅದು ಚೆನ್ನಾಗಿ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೋಣ, ಈರುಳ್ಳಿ ಸಾಫ್ಟ್ ಆಗಿ ಬೇಗ ಬೇಯುತ್ತೆ. ಇಡ್ಲಿಗೆ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕಿ, ನೀವು ಮರ್ತುಬಿಟ್ಟು ಜಾಸ್ತಿ ಉಪ್ಪು ಹಾಕ್ಬೇಡಿ. ನಿಮಗೆ ಇಷ್ಟ ಇದ್ರೆ ಮಾತ್ರ ಇಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ, ನಾನು ಹುಳಿ ಇದ್ರಲ್ಲಿ ಹುಳಿ ಇರುತ್ತಲ್ಲ ಹಾಕಿ ನಾನು ಟೊಮೊಟೊ ಹಾಕೋದಿಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಕೈ ತುರಿ ಹಾಕೋಣ, ಕೊತ್ತಂಬರಿ ಸೊಪ್ಪು. ಕಾಯಿ ತುರಿ ಸ್ವಲ್ಪ ಫ್ರೈ ಆಗಲಿ, ಎಣ್ಣೆ ಎಲ್ಲ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿ, ಕಾಳುಗಳು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮು ಅಥವಾ ಸಿಮ್ ಇಟ್ಕೊಂಡು ಮಾಡಿ. ಕ್ರಿಸ್ಪಿ ಆಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಒಳಗಡೆ ಕ್ರಿಸ್ಪಿ ಆಗಲ್ಲ, ಹಸಿದ್ರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಈಗ ಇದು ಇಡ್ಲಿ ಮಿಕ್ಸ್ ಮಾಡಿದಂಥದ್ದು, ಪುಡಿ ಮಾಡಿದಂಥದ್ದು, ಇದನ್ನ ಹಾಕಿ ಒಂದು ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ. ಸಿಮ್ ಮಾಡ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕೋಟಿಂಗ್ ಕೊಡಿ, ಅದು ಚೆನ್ನಾಗಿ ಮಿಕ್ಸ್ ಆದರೆ ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಬೇಕಂದ್ರೆ ಟೊಮೊಟೊ ಸಾಸು, ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಂಜೂರಿ ಒಂಥರ ಟೇಸ್ಟ್ ಬರುತ್ತೆ, ನಿಮ್ಗೆ ಇಷ್ಟ, ನಿಮ್ಗೆ ಏನು ಬೇಕೋ ಆ್ಯಡ್ ಮಾಡ್ಕೊಳ್ಬೋದು. ಟೊಮೊಟೊ ಸಾಸು, ವಿನಿಗರು, ಸೋಯಾ ಸಾಸು, ಹಳದಿ ಪುಡಿ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಚಾಯ್ಸ್ ಹೇಗಿರುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೆ ಅಥವಾ ನೀವು ತಿನ್ನೋ ಟೇಸ್ಟ್ ಹೇಗಿರಬೇಕು ನೋಡಿಕೊಂಡು ನೀವು ಏನು ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, 1 ನಿಮಿಷ ಇದು ಫ್ರೈ ಆಗಲಿ. ಫ್ರೆಂಡ್ಸ್, ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿದೆ, ಒಮ್ಮೆ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ದರೆ ಅಭಿಪ್ರಾಯಗಳು, ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.